ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರು ಕಿತ್ತಾಡಿಕೊಂಡಿರುವ ಘಟನೆ ನಡೆದಿದೆ. ಭ್ರಷ್ಟಾಚಾರದ ವಿರುದ್ಧದ ಹೋರಾಟದ ಸಭೆಯಲ್ಲಿ ಈ ಘಟನೆ ನಡೆದಿದೆ. ಸಭೆಯಲ್ಲಿ ಕೈ ಕೈ ಮಿಲಾಯಿಸುವ ಹಂತಕ್ಕೆ ತೆರಳಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಕಾಂಗ್ರೆಸ್ನ ಎರಡು ಬಣಗಳ ನಡುವೆ ಮಾತಿನ ಚಕಮಕಿ ನಡೆದಿದೆ. ಈ ಮಾತಿನ ಚಕಮಕಿ ಪರಸ್ಪರ ಕೈ ಕೈ ಮಿಲಾಯಿಸುವ ಹಂತಕ್ಕೆ ತೆರಳಿದೆ. ಪೊಲೀಸರ ಸಮ್ಮುಖದಲ್ಲೇ ಕಾಂಗ್ರೆಸ್ನ ಕಾರ್ಯಕರ್ತರು ಗಲಾಟೆ ಮಾಡಿಕೊಂಡಿದ್ದಾರೆ. ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ಕೂಡ ಇದೇ ಸಭೆಯಲ್ಲಿದ್ದರು. ಸಭೆಯಲ್ಲಿ ಅವರಿದ್ದ ಸಂದರ್ಭದಲ್ಲಿ ಅವರ ಸಮ್ಮುಖದಲ್ಲೇ ಕಾರ್ಯಕರ್ತರು ಗದ್ದಲವನ್ನ ಏರ್ಪಡಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಹಾಸನ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಕಿರಣ್. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ, ಅಲ್ಲಿ ವಿರೋಧ ಪಕ್ಷದ ನಾಯಕರಿದ್ದಾರೆ, ನಡೀತಿರೋದು ಭ್ರಷ್ಟಾಚಾರದ ವಿರುದ್ಧವಾದ ಸಭೆ, ಹಾಗೆ ಕಾಂಗ್ರೆಸ್ನ ಸದ್ಯದ ಪ್ರಮುಖ ಅಜೆಂಡಾವನ್ನ ಸಾರುವ ಉದ್ದೇಶದ ಸಭೆ. ಈ ಸಭೆಯಲ್ಲಿ ಈ ಮಟ್ಟಿಗೆ ಗಲಾಟೆ ಆಗ್ಲಿಕ್ಕೆ ಕಾರಣವಾದ್ರು ಏನು ಅಂತ ಸ್ಮಿತ? ಏನು ಈಶ್ವರಪ್ಪನ ಬಂಧಿಸಬೇಕು ಮತ್ತೆ ಭ್ರಷ್ಟಾಚಾರದ ವಿರುದ್ಧವಾಗಿ ಏನ್ ಕಾಂಗ್ರೆಸ್ ಸುಮಾರು 9 ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡ್ತಾರಂತದ್ದು. ಇವತ್ತು ಹಾಸನಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯವರು ಮತ್ತೆ ಏನ್ ಧ್ರುವನಾರಾಯಣ, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಆದ ಧ್ರುವನಾರಾಯಣ ಸಹ ಭೇಟಿ ಕೊಟ್ಟರು. ಭೇಟಿ ಕೊಟ್ಟು ಬಿಜೆಪಿ ವಿರುದ್ಧ ಬಿಜೆಪಿ ಭ್ರಷ್ಟಾಚಾರ ವಿರುದ್ಧ ಇಬ್ರು, ಅಂದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಏನು ಧ್ರುವನಾರಾಯಣ ಇಬ್ರು ವಾಗ್ದಾಳಿ ನಡೆಸಿದ್ರು, ಆರೋಪಗಳನ್ನು ಸಹ ಮಾಡಿದ್ರು. ಇದು ಆದ ನಂತರ ಏನು ಮಹಾವೀರ ವೃತ್ತದಲ್ಲಿ ಒಂದ್ ಸಭೆಯನ್ನು ಸಹ ಏರ್ಪಡಿಸಿದ್ರು. ಅಂದ್ರೆ ಏನೇನು ಎಳೆಯಾಳಾಗಿ ಬಿಜೆಪಿ ಯಾವ ರೀತಿ ಭ್ರಷ್ಟಾಚಾರ ಮಾಡ್ತಾ ಇದಾರೆ, ಇದಲ್ದೆ ಸಚಿವರು ಸಹ ಯಾವ ರೀತಿ ಭಾಗಿಯಾಗಿದ್ದಾರೆ, ಮತ್ತೆ ನೇರವಾಗಿ ಸಿಎಂ ಏನು ಬಸವರಾಜ ಬೊಮ್ಮಾಯಿಯವರು ಸಹ ಅವರಿಗೆ ಸಾಥ್ ಕೊಡ್ತಾ ಇದ್ರೆ ಅನ್ನೋ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ರು. ಇದಕ್ಕಿಂತ ಮುಂಚೆ ಏನು ಸಿದ್ದರಾಮಯ್ಯನವರು ಸ್ಟೇಜ್ಗೆ ಹೋಗ್ಬೇಕು, ಆಗ ಇಲ್ಲಿ ಏನು ಕಾಂಗ್ರೆಸ್ ನಲ್ಲಿ ಏನು ಎಚ್ ಕೆ ಮಹೇಶ್ ಮತ್ತೆ ರಂಗಸ್ವಾಮಿ ಅನ್ನೋ ಏನು ಇಬ್ರು, ಅಂದ್ರೆ ಮುಂಬರುವ ವಿಧಾನಸಭಾ ಕ್ಷೇತ್ರಕ್ಕೆ ಈ ಕಾಂಗ್ರೆಸ್ನ ಇವರು ಪ್ರಬಲವಾದ ಆಕಾಂಕ್ಷಿಗಳು ಅಂತ ಹೇಳ್ಬೋದು. ಈ ಇಬ್ರು ಕಾರ್ಯಕರ್ತರು ಇವರು ಇಬ್ರು ಏನು ಮುಖಂಡಿದ್ದಾರೆ, ಇಬ್ರು ಬೆಂಬಲಿಗರ ನಡುವೆ ಜೈಕಾರ ಹಾಕೋಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ತಮ್ಮ ತಮ್ಮ ನಾಯಕರಿಗೆ ಜೈಕಾರ ಹಾಕುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ರ ನಡುವೆ ನೂಕಾಟ ತಳ್ಳಾಟ ಆಯ್ತು, ಕೈ ಕೈ ಮಿಲಾಯಿಸಿದ್ರು ಅಂತ ಹೇಳಿದ್ರು. ಕೂಡಲೇ ಅಲ್ಲಿ ಸಿದ್ದರಾಮಯ್ಯನವರು ಗರಂ ಆದ್ರು, ನಾವು ಬಂದಿರೋದಿಲ್ಲಿ ಪ್ರತಿಭಟನೆ ಮಾಡೋಕ್ಕೋಸ್ಕರ, ಬಿಜೆಪಿ ವಿರುದ್ಧ ಹೋರಾಟ ಮಾಡೋಕ್ಕೋಸ್ಕರ ಬಂದಿದ್ವಿ, ನೀವೇನು ಏನ್ ಜೈಕಾರ ಹಾಕಕ್ ಬಂದಿರಂತ ಸಹ ಸಿದ್ದರಾಮಯ್ಯನವರು ಗರಂ ಆದ್ರು ಅಂತಾನೆ. ಎಕ್ಸಾಕ್ಟ್ಲಿ ನೋಡಿ ಕಿರಣ್, ಇಲ್ಲಿ ಉದ್ದೇಶ ಇರೋದು ಮುಂಬರುವ ಎಲೆಕ್ಷನ್ ಹೊತ್ತಿಗೆ ಬಿಜೆಪಿ ವಿರುದ್ಧವಾಗಿ ಮತಗಳು ಕಾಂಗ್ರೆಸ್ಗೆ ಚಲಾವಣೆ ಆಗೋ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ. ಕಾಂಗ್ರೆಸ್ ಪಕ್ಷದಲ್ಲೇನೆ, ಅದರಲ್ಲೂ ಸ್ಥಳೀಯ ಮಟ್ಟದಲ್ಲಿ ಈ ರೀತಿ ಬಣ ರಾಜಕಾರಣನೇ ಸದ್ದು ಮಾಡಿದ್ರೆ, ಅದರಲ್ಲೂ ರಾಜ್ಯ ಮಟ್ಟದ ನಾಯಕರ ಸಮ್ಮುಖದಲ್ಲಿ, ಅಲ್ಲಿಗೆ ಕಾಂಗ್ರೆಸ್ನ ಈ ಕನ್ಸ್ಟ್ರಕ್ಟಿವ್ ಹೋರಾಟದ ಆಶಯ ಏನಿದೆಯಲ್ಲ ಬಿಜೆಪಿ ವಿರುದ್ಧವಾಗಿ, ಅದೇ ವಿಫಲವಾದಂತಲ್ವಾ ಅಂತ ಹೇಳಿ. ಅದೇ ಒಟ್ಟು ಇಲ್ಲಿ ಮುಂಬರುವ ಚುನಾವಣೆಗೆ ಈಗಾಗಲೇ 3-4 ಜನ ಆಕಾಂಕ್ಷಿಗಳು ಇರುವಂತದ್ದು, ಅಂದ್ರೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳು ಇರುತ್ತೆ. ಅವ್ರವರೇ ಈಗ ಕಾಂಗ್ರೆಸ್ ಎಲ್ಲರೂ ಕಾಂಗ್ರೆಸ್ ನಲ್ಲಿದ್ದಾರೆ, 4 ಜನ ಆಕಾಂಕ್ಷಿಗಳು ಇದ್ದಾರೆ ಅಂತ ಹೇಳ್ಬೋದು. ಅವ್ರು ಬೆಂಬಲಿಗರಿದ್ದಾರೆ, ಅವ್ರು ಬೆಂಬಲಿಗರೆಲ್ಲ ಏನು ಮುಖಂಡರು, ಅಂದ್ರೆ ರಾಜ್ಯದ ಮುಖಂಡರು ಬಂದಾಗ ತಮ್ಮ ತಮ್ಮ ಶಕ್ತಿ ಪ್ರದರ್ಶನ ತೋರಿಸಕ್ಕೆ ಮುಂದಾದ್ರು ಅಂತ ಹೇಳ್ಬೋದು. ಆ ಟೈಮಲ್ಲಿ ಏನು ನಾವು ನಮ್ಮ ಬೆಂಬಲಿಗರ ಸಂಖ್ಯೆ ಎಷ್ಟಿದೆ ಇದಕ್ಕೆ ಸಂಬಂಧಪಟ್ಟ ಮುಖಂಡರು ತಮ್ಮ ತಮ್ಮ ಮುಖಂಡರ ಹೆಸರಿನಲ್ಲಿ ಜೈಕಾರ ಹಾಕೋಕೆ ಶುರು ಮಾಡಿದ್ರು. ಈ ಸಂದರ್ಭದಲ್ಲಿ ಈ ಗಲಾಟೆ ಆಯ್ತು ಅಂತ ಹೇಳ್ಬೋದು, ಒಂದ್ ರೀತಿ ಬಡದಾಟ ಆಯ್ತು ಅಂತ ಹೇಳ್ಬೋದು. ಒಂದ್ ರೀತಿ ಏನು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವನಾರಾಯಣ್ ಮತ್ತೆ ಮಾಜಿ ಸಿಎಂ ಸಿದ್ದರಾಮಯ್ಯವರು ಒಂದ್ ರೀತಿ ಅಸಮಾಧಾನಗೊಂಡ್ರು ಅಂತ ಹೇಳ್ಬೋದು. ಮತ್ತೆ ಎಲ್ಲ ಅಲ್ಲಿ ನಡೆದಿದಂತ ಸಾಕಷ್ಟು ಜನ ಕಾರ್ಯಕರ್ತರಿಗೆ ಇವರು ಏನ್ರಯ್ಯ ನೀವು ಬಂದಿರೋದು ಏನು, ಯಾವ ಕಾರಣಕ್ಕೋಸ್ಕರ ಬಂದಿದ್ದೀರಾ, ನೀವು ಪ್ರತಿಭಟನೆ ಮಾಡೋಕ್ಕೋಸ್ಕರ ಬಂದಿರ ಅಥವಾ ಮುಖಂಡಕ್ಕೆ ಜೈಕಾರ ಹಾಕೋಣಕ್ ಬಂದಿದ್ದೀರಾ,
ನೀವು ಸುಮ್ಮನೆ ಇರಬೇಕು ಅಂತ ಗದರಿದ್ರು ಅಂತ ಹೇಳ್ಬೋದು. ಆಮೇಲೆ ಇವೆಲ್ಲ ಘಟನೆಗಳು ನಡೆದಿದ್ದು ಮಾಜಿ ಸಿಎಂ ಮುಂದೆನೆ ಮತ್ತೆ ಪೊಲೀಸರ ಸಮ್ಮುಖದಲ್ಲಿ ನಡೀತು ಅಂತ ಹೇಳ್ಬೋದು. ಅಂತ ತಕ್ಷಣ ಅಲ್ಲಿ ನಗರ ಠಾಣೆ ಪೊಲೀಸರು ಮತ್ತೆ ಗ್ರಾಮಾಂತರ ಠಾಣೆ ಪೊಲೀಸರು ಮಧ್ಯೆ ಬಂದ್ರು, ಇಬ್ಬರನ್ನ ಏನು ತಡೆದ್ರು, ಇಬ್ಬರನ್ನ ಸಮಾಧಾನಗೊಳಿಸಿದ್ರು ಅಂತ ಹೇಳ್ಬೋದು ಸ್ಮಿತಾ. ರೈಟ್, ಧನ್ಯವಾದ ಕಿರಣ್ ಮಾಹಿತಿಗಾಗಿ.